ಸ್ನೇಹಿತರೆ ಪಿ ಎಸ್ ಐ ಅಕಾಡೆಮಿಗೆ ಸ್ವಾ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಹುಮುಖ್ಯವಾದಂಥ ಇತಿಹಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮೊದಲನೇ ಕ್ವೆಶನ್ ಬಂದ್ಬಿಟ್ಟು ಚಂಪಾರಣದಲ್ಲಿ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಏಕೆ ಆರಂಭ ಆರಂಭಿಸಿದರು ನೀಲಿ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು ಚಂಪಾರಣ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಅದೇ ರೀತಿ ಎರಡನೇ ಎರಡನೇ ನೋಡೋಣ ಕೇಡಾದ ರೈತರ ಪರವಾಗಿ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಆಯೋಜಿಸಲು ಕಾರಣವೇನು ನೋಡಿ ಗುಜರಾತ್ನ ಕೇಡಾದಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಸತ್ಯಾಗ್ರಹನ ಆರಂಭಿಸ್ತಾರೆ ಕೇಡಾ ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾರಣ ಬಂದ್ಬಿಟ್ಟು ಬರಗಾಲದ ನಡುವೆಯೂ ಬ್ರಿಟಿಷರ ಆಡಳಿತವು ಭೂ ಕಂದಾಯವನ್ನು ಸಂಗ್ರಹಣೆಯನ್ನು ನಿಲ್ಲಿಸಲಿಲ್ಲ ಬರಗಾಲ ಬಂದಾಗ ಬಂದಾಗ ಕೂಡ ಕಂದಾಯವನ್ನು ಸಂಗ್ರಹಿಸ್ತಿತ್ತು ಅದಕ್ಕೋಸ್ಕರ ಗಾಂಧೀಜಿಯವರು ಕೇಡಾದ ಕೇಡಾದಲ್ಲಿ ರೈತರ ಪರವಾಗಿ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ ಗಾಂಧೀಜಿಯವರು ಅಹಮದಾಬಾದ್ ಮಿಲ್ನಲ್ಲಿ ಸತ್ಯಾಗ್ರಹವನ್ನು ಏತಕ್ಕೋಸ್ಕರ ಆಯೋಜಿಸ್ತಾರೆ ಇದು ಕೂಡ ಗುಜರಾತಿಗೆ ಸಂಬಂಧಪಟ್ಟಂಥ ಕ್ವಶನ್ನು ಗಾಂಧೀಜಿಯವರು ಅಹಮದಾಬಾದಲ್ಲಿ ಮಿಲ್ ಮಿಲ್ನಲ್ಲಿ ಸ್ಟ್ರೈಕ್ನ ಮಾಡ್ತಾರೆ ಏನಕ್ಕೆ ಅಂತಂದರೆ ಕಾರ್ಮಿಕರಾಗಿ ಕಾರ್ಮಿಕರಿಗೆ ಹೆಚ್ಚಿನ ವೇತನ ವೇತನವನ್ನು ನೀ ನೀಡುವಂತೆ ಮಾಲೀಕರನ್ನು ಒತ್ತಾಯಿಸಿ ಒತ್ತಾಯಿಸೋದಕ್ಕೋಸ್ಕರ ಕಾರ್ಮಿಕರಿಗೆ ಕಾರ್ಮಿಕರ ಪರವಾಗಿ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಮಾಡ್ತಾರೆ ರೌಲತ್ ಕಾಯ್ದೆ ಕಾಯ್ದೆಯನ್ನು ಭಾರತೀಯರು ಏಕೆ ವಿರೋಧಿಸಿದರು ರೌಲತ್ ಕಾಯ್ದೆಯನ್ನು ಭಾರತೀಯರು ಏಕೆ ವಿರೋಧಿಸಿದರು ಅಂತಂದರೆ ನೋಡಿ ಇದು ಪಂಜಾಬ್ನಲ್ಲಿ ಇದು ಜಾರಿ ಬಂದಿರುತ್ತದೆ ರೌಲತ್ ಕಾಯ್ದೆ ಬಂದ್ಬಿಟ್ಟು ಇದರ ಪ್ರಕಾರ ವಿಚಾರಣೆ ಇಲ್ಲದಂತೆಯೇ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿಯನ್ನು ಬೇಕಾದರೂ ಬ್ರಿಟಿಷರು ಬಂಧಿಸುವ ಅಧಿಕಾರವನ್ನು ಇದು ಬ್ರಿಟಿಷರಿಗೆ ನೀಡಿತ್ತು ಆದುದರಿಂದ ರೌಲತ್ ಕಾಯ್ದೆಯನ್ನು ಭಾರತೀಯರು ವಿರೋಧಿಸುತ್ತಿದ್ದರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತಲ್ಲಿ ಜಲಿಯನ್ ವಾಲಾಬಾಗ್ ದುರಂತವು ಕೂಡ ರೌಲತ್ ಕಾಯ್ದೆಯ ಸಲುವಾಗಿ ಆಗುತ್ತೆ ಅಸಹಕಾರ ಚಳವಳಿಯ ಉದ್ದೇಶವೇನು ನೋಡಿ ಅಸಹಕಾರ ಚಳವಳಿಯ ಉದ್ದೇಶ ಬಂದ್ಬಿಟ್ಟು ಸ್ವರಾಜ್ ಸಾಧನೆ ಮತ್ತು ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಯನ್ನು ಮಾಡೋದಕ್ಕೋಸ್ಕರ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯನ್ನ ಆಯೋಜನೆ ಮಾಡ್ತಾರೆ ಬಟ್ ಇದು ಚೌರದಲ್ಲಿ ನಡೆದಂತ ಘಟನೆಯಿಂದ ಗಾಂಧೀಜಿಯವರು ವಾಪಸ್ ತಗೊಂತಾರೆ ಏನು ನಡೀತು ಚೌರದಲ್ಲಿ ಅಂತ ಅಂತಂದ್ರೆ ಬ್ರಿಟಿಷರ ಪೊಲೀಸ್ ಅಧಿಕಾರಿಗಳನ್ನು ಜೀವಂತವಾಗಿ ಸುಟ್ಟಾಕಲಾಗುತ್ತದೆ ಅದಕ್ಕೋಸ್ಕರ ಅಸಹಕಾರ ಚಳವಳಿಯನ್ನು ಚಳವಳಿಯಿಂದ ಆದಂಥ ಘಟನೆಗೆ ಗಾಂಧೀಜಿಯವರು ಮನನೊಂದು ಈ ಚಳವಳಿಯನ್ನು ವಾಪಸ್ ತೆಗೆದುಕೊಳ್ತಾರೆ ಬಾಬಾ ರಾಮಚಂದ್ರರು ಕೃಷಿಕರನ್ನು ಸಂಘಟಿಸಿದ್ದು ಯಾವ ಪ್ರಾಂತ್ಯದಲ್ಲಿ ಇದು ಕೆ ಎಸ್ ಕ್ವಶನ್ನು ಬಾಬಾ ರಾಮಚಂದ್ರರು ಕೃಷಿಕರನ್ನು ಸಂಘಟಿಸಿದ್ದು ಹೌದು ಪ್ರಾಂತ್ಯದಲ್ಲಿ ಹೌದು ಪ್ರಾಂತ್ಯದಲ್ಲಿ ಬಾಬಾ ರಾಮಚಂದ್ರರು ಕೃಷಿಕರನ್ನು ಸಂಘಟಿಸ್ತಾರೆ ಗಜ ಬೇಟೆಕಾರ ಇದು ಯಾವ ರಾಜನ ಬಿರುದಾಗಿತ್ತು ಗಜ ಬೇಟೆಕಾರ ಎಂಬುದು ಒಬ್ಬ ರಾಜನ ಬಿರುದು ಇದು ಇದು ಯಾವ ರಾಜನ ಬಿರುದಾಗಿತ್ತು ಅಂತಂದ್ರೆ ದೇವರಾಯ ಟು ಅಥವಾ ಪ್ರೌಢ ದೇವರಾಯ ಅಂತ ನಾವೇನ್ ಕರಿತೀವಿ ಪ್ರೌಢ ದೇವರಾಯ್ದಂದು ಗಜ ಬೇಟೆಕಾರ ಎಂಬ ಬಿರುದು ಆಗಿತ್ತು ಈ ಈತನು ಶ್ರೀಕೃಷ್ಣ ದೇವರಾಯ ಇವರ ಇವರ ಸಮಕಾಲೀನನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂಥವನಾಗಿದ್ದನು ಗಾಂಧೀಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಅಧಿವೇಶನ ಯಾವುದು ನೋಡಿ ಇದಕ್ಕೆ ಆನ್ಸರು ಬೆಳಗಾವಿಯ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ